ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮೀಸ್ ಕಿಚನ್. ನೋಡಿ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಮಕ್ಕಳನ್ನ ಸುಲಭ ರೀತಿಯಲ್ಲಿ ಖರ್ಚಿಲ್ಲದೆ ಇರೋ ಹಾಗೆ ಮಕ್ಕಳನ್ನ ಹೇಗೆ ದಪ್ಪ ಮಾಡ್ಬೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಪ್ರೋಟೀನ್ ಪೌಡರ್ ಇಲ್ಲದೆ ಇರೋ ಹಾಗೆ, ಬಾದಾಮ್ ಪೌಡರ್ ಇಲ್ಲದೆ ಇರೋ ಹಾಗೆ, ಖರ್ಚಿಲ್ಲದೆ ಇರೋ ಹಾಗೆ ನಾವು ಮಕ್ಕಳನ್ನ ಹೇಗೆ ನಾವು ಚಬ್ಬಿ ಚಬ್ಬಿ ಚಬ್ಬಿಯಾಗಿ ಮತ್ತು ದಪ್ಪ ಮಾಡ್ಬೋದು ಅಂತ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಮಕ್ಕಳಿಂದನೇ ನೋಡಿ ಫ್ರೆಂಡ್ಸ್ ಹಾಲನ್ನು ತಿನ್ನಿಸ್ಬೇಕಾಗತ್ತೆ. ನೋಡಿ, ಹಾಲು ಮತ್ತು ಒಂದು ಚಿಟಿಕೆ ಸಕ್ಕರೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೀನು ಹಾಕ್ಕೋಬೋದು, ಅಥವಾ ಒಂದು ಚಿಟಿಕೆ ಸಕ್ಕರೆ ಹಾಕಿದ್ರು ಸಾಕು ಫ್ರೆಂಡ್ಸ್. ಹಾಲು ಸ್ವಲ್ಪ ಸಿ ಅಂಶ ಇರುತ್ತೆ ಹಾಲಲ್ಲೂ. ಚೆನ್ನಾಗಿ ಮ್ಯಾಶ್ ಮಾಡಿ ಅನ್ನನ ಹಾಲು ಹಾಕಿ ಮಕ್ಕಳಿಗೆ ತಿನ್ನಿಸ್ತಾ ಬಂದರೆ ನೋಡಿ, ಮಕ್ಕಳಿಗೆ ತಿನ್ನಿಸ್ತಾ ಬಂದರೆ ಅವರು ಬೇಗ ದಪ್ಪ ಆಗ್ತಾರೆ ಫ್ರೆಂಡ್ಸ್. ಬೇಗನೆ 3 ತಿಂಗಳೊಳಗಡೆ ಅವರು ದಪ್ಪ ಆಗ್ತಾರೆ. ಇದಕ್ಕೆ ಯಾವುದೇ ರೀತಿಯಾದ ಖರ್ಚಿಲ್ಲ ಫ್ರೆಂಡ್ಸ್. ಅನ್ನ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಇದನ್ನು ಹಾಲನ್ನು ತಿನ್ನಿಸೋದು. ಇವಾಗ ಮಕ್ಕಳು ಹಾಲನ್ನು ತಿನ್ನಲ್ಲ ಅಂದರೆ ಒಂದು ಇಡಿಯಷ್ಟಾದರೂ, ನೀವೆಲ್ಲ ಊಟ ಮಾಡಾದಮೇಲೆ ಒಂದು ಇಡಿಯಷ್ಟಾದ್ರೂ ಹಾಲು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ ಚೆನ್ನಾಗಿ ತಿನ್ನಿಸಿದ್ರೆ ಅವರು ದಪ್ಪ ಹಾಕ್ತಾ ಬರ್ತಾರೆ. ನೀವು ಇದನ್ನು 3 ಮಂತ್ಸಲ್ಲಿ ನೋಡ್ಬೋದು ಈ ವ್ಯತ್ಯಾಸನ, ಅವ್ರ ಬೆಳವಣಿಗೆಯಲ್ಲಿ ನೀವು ನೋಡ್ಬೋದು. ಇದು ಮಕ್ಕಳಿಂದ ಚಿಕ್ಕ ಮಗುವಿಂದನೂ ದೊಡ್ಡವ್ರವರೆಗೂ ಇದನ್ನು ನಾವು ಮಾಡ್ಬೋದು ಫ್ರೆಂಡ್ಸ್. ಇವಾಗ ದೊಡ್ಡವರು ಕೆಲವರು ಸಣ್ಣಗಿರ್ತಾರೆ, ಅವ್ರಿಗೆ ದಪ್ಪ ಆಗಬೇಕು ಅಂತ ಇಷ್ಟ ಇರುತ್ತೆ. ಅವರೂ ಊಟ ಎಲ್ಲ ಆದಮೇಲೆ ಒಂದು ತುತ್ತು ಅನ್ನಕ್ಕೆ ಅವರೊಂದು ಸ್ವಲ್ಪ ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ತುತ್ತು ಅನ್ನಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡು ತಿಂದರೆ ಅವರು ದಪ್ಪ ಹಾಕ್ತಾ ಬರ್ತಾರೆ ಫ್ರೆಂಡ್ಸ್. ಇದನ್ನು ಮಾಡಿ ನೋಡಿ, ಯಾವುದೇ ಖರ್ಚಿಲ್ಲ, ಆದರೆ ತುಂಬ ಬೆಳವಣಿಗೆಯಲ್ಲಿ ತುಂಬ ವ್ಯತ್ಯಾಸ ಗೊತ್ತಾಗುತ್ತೆ. ಇದಷ್ಟು ಒಳ್ಳೆಯದು ಮಕ್ಕಳಿಗೆ, ಚೆನ್ನಾಗಿ ದುಮ್ಮುಕ್ಕೆ ಬರ್ತಾರೆ. ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಟಿಪ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ಹಾಲಿನಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್, ಮತ್ತು ತಂಪು ಕೂಡ. ನೀವು ಇದನ್ನು ಟ್ರೈ ಮಾಡಿ. ಅವ್ರು ಜಾಸ್ತಿ ಇಷ್ಟಪಡಲ್ಲ ಅಂದರೆ ಸ್ವಲ್ಪ ಅನ್ನಕ್ಕೇ ಹಾಲು ಹಾಕಿ ತಿನ್ನಿಸ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನಾವು ಹಾಲು ಕೆಲವರು ಕಫ ಅಂತ ಹೇಳ್ತಾರೆ, ಅವರು ಚಳಿಗಾಲದಲ್ಲಿ ರಾತ್ರಿ ಹೊತ್ತು ಅವಾಯ್ಡ್ ಮಾಡ್ಕೋಬೋದು. ಬೇಸಿಗೆಗಾಲದಲ್ಲಿ 2 ಟೈಮು ತಿನ್ನಿಸ್ಬೋದು ಫ್ರೆಂಡ್ಸ್. ಕಫ ಏನಾಗೋದಿಲ್ಲ, ರೂಢಿ ಮಾಡಿಬಿಟ್ರೆ ನಾವು ಕಫ ಏನಾಗೋದಿಲ್ಲ. ಹಾಲು ಕುಡಿಬೋದು ಫ್ರೆಂಡ್ಸ್. ಎಷ್ಟೊಂದು ಜನ ಹೇಳ್ಬೋದು ಹಾಲು ಕುಡಿತಾರಲ್ಲ ಅದೇ ಅಂತ, ಹಾಲು ಕುಡಿಯೋದಕ್ಕಿಂತ ಹಾಲನ್ನು ತಿನ್ನಬೇಕು ಫ್ರೆಂಡ್ಸ್. ಅಂದರೆ ಅನ್ನನೂ ಹಾಲು ಮಿಕ್ಸ್ ಮಾಡಿ ತಿಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್.